हुबली 3000 मठद आस्ती परभारी विचार के संबंध मठद आस्तिया उलिसलु खावी त्यागकू सिद्धरागिद्रु श्रीगळु आस्ती मठ के मरळदे इद्दल्लि पीठ त्याग के श्रीगळु शपथ माडिद्रु होराटक्के किच्चन्न हच्चिद्रु स्वामीजिगळु आदरे इदीग सैलेंट आगिद्दारे स्वामीजी जोते भक्तरू कूड मौनक्के शरणागिद्दारे इवागे न्यूस फर्स्ट दिंगालेश्वर स्वामीजिगळिगे प्रश्ने माड्ता इदे तम्मदे रीतियल्लि न्यूस फर्स्ट के स्वामीजिगळु स्पष्टनेयन्न कूड कोट्टिद्दारे ಹೊಬಳ್ಳಿ 3000 ಮಠದ ಆಸ್ತಿ ಪರಭಾರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಸಜ್ಜಾಗಿದ್ದಂತ ದಿಂಗಾಲೇಶ್ವರ ಶ್ರೀಗಳು ಧಿಡೀರಂತ ಮೌನಕ್ಕೆ ಶರಣಾಗಿದ್ದ್ಯಾಕೆ ಇವಗೆ ಮಾತನಾಡೋದಕ್ಕೆ ಸ್ವತಃ ದಿಂಗಾಲೇಶ್ವರ ಶ್ರೀಗಳೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ದಿಂಗಾಲೇಶ್ವರ ಶ್ರೀಗಳೇ ನಮಸ್ಕಾರ ನಮಸ್ಕಾರ ಶ್ರೀಗಳೇ ನೀವು ಹೋರಾಟದ ಕಿಚ್ಚನ್ನ ಹಚ್ಚಿದ್ರಿ ಕಾವಿ ತ್ಯಾಗ ಕೂಡ ಸಿದ್ಧರಾಗಿದ್ರಿ ಪೀಠ ತ್ಯಾಗಕ್ಕೆ ಶಪಥ ಮಾಡಿದ್ರಿ ಇಷ್ಟೆಲ್ಲ ಆದಮೇಲೆ ಧಿಡೀರಂತ ಮೌನಕ್ಕೆ ಶರಣಾಗಿರೋದಕ್ಕೆ ಏನು ಕಾರಣ ಅಂತ ನಾನು ಮೌನಕ್ಕೆ ಶರಣಾಗಿದ್ದಕ್ಕೆ ಕಾರಣ ಕೊರೋನಾದಿಂದ ಲಾಕ್ ಡೌನ್ ಉಂಟಾಯಿತು ನಾನು ಹೋರಾಟ ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ ಲಾಕ್ ಡೌನ್ ಅಂತ ಹೇಳಿ ಗವರ್ನಮೆಂಟ್ ಅನೌನ್ಸ್ಮೆಂಟ್ ಮಾಡ್ತು ಓಕೆ ಆ ಸಂದರ್ಭದಲ್ಲಿ ನಾನು ಹೋರಾಟವನ್ನ ಮುಂದುವರಿಸಿದರೆ ಕಾನೂನನ್ನ ಸರ್ಕಾರದ ನಿಯಮಾವಳಿಗಳನ್ನು ಉಲ್ಲಂಘಿಸಿದಂಗ ಆದಿತು ಅಂತ ಹೇಳಿ ನಾನೊಂದು ಸ್ವಾಮಿತ್ವದ ಜಾಗದಲ್ಲಿ ಇರೋದ್ರಿಂದ ಅದರ ಪ್ರಜ್ಞೆ ನೀಟಿಕೊಂಡು ಸುಮ್ಮನೆ ಕುಳಿತುಕೊಂಡೆ ಸ್ವಾಮಿಗಳೇ ಈಗ ಸಾರ್ವಜನಿಕರನ್ನ ಕೂಡಿಸಿ ನಾವು ಸಭೆ ಸಮಾರಂಭ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಅಪವಾದಗಳು ಬಂದಾವಲ್ಲ ಸಾಮಾಜಿಕ ಅಪವಾದಗಳು ಬಂದಾವು ಕಾನೂನು ಉಲ್ಲಂಘನೆ ಆಗಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ ಅಲ್ಲ ಸ್ವಾಮಿಗಳೀಗ ಕೊರೋನಾ ಕೂಡ ತಹಬದಿಗೆ ಬಂದಿದೆ ರೈತ ಹೋರಾಟಗಳು ನಡೆಯುತ್ತಾ ಇದೆ ಇಷ್ಟೆಲ್ಲದರ ಮಧ್ಯೆ ನೀವು ಯಾಕೆ ಸೈಲೆಂಟ್ ಆದ್ರಿ ಅಷ್ಟೆಲ್ಲ ಮಾಧ್ಯಮಗಳಲ್ಲಿ ಒಂದಲ್ಲ ಒಂದು ದಿವಸ ವಾರದಲ್ಲಿ ಎರಡು ಮೂರು ಸಲ ದಿಂಗಾಲೇಶ್ವರ ಶ್ರೀಗಳ ಬಗ್ಗೆ ಸುದ್ದಿ ಇರ್ತಾನೆ ಇತ್ತು ದಿಢೀರಂತ ಸುದ್ದಿ ಇಲ್ಲ ಏನಿಲ್ಲ ಹಿಂದೆ ಸರಿದುಬಿಟ್ರ ಅಂತ ಹೇಳಿ ಜನ ಕೂಡ ಕೇಳ್ತಾ ಇದ್ರು ದಿಂಗಾಲೇಶ್ವರ ಶ್ರೀಗಳೇ ಹಿಂದಕ್ಕೆ ಸರಿಯುವಂತ ಪ್ರಶ್ನೆನೇ ಇಲ್ಲ ಬಟ್ ಏನಾಯ್ತು ಅಂತಂದ್ರೆ ಲಾಕ್ ಡೌನ್ ಸಡಿಲಗೊಂಡಾಕ್ಷಣ ಸ್ವಲ್ಪ ನನ್ನವೇ ಆಗಿ ನಿಮಗೆಲ್ಲ ಗಮನ ಗೊತ್ತಿರಬಹುದು ರಾಜ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ದಸರಾ ಉತ್ಸವ ಪೂಜಾದಿಗಳು ಈ ಎಲ್ಲ ವೈಯಕ್ತಿಕ ಈಗ ಇರುವ ಮಠಗಳ ಕಾರ್ಯಕ್ರಮಗಳು ಹಿಂಗೆಲ್ಲ ಒತ್ತಡದಲ್ಲಿ ಇರೋದ್ರಿಂದ ಅದಕ್ಕೆ ಚಾಲನೆಯನ್ನ ಕೊಟ್ಟಿಲ್ಲ ಒಂದು ಕಡೆಗೆ ಕೋರ್ಟ್ ನಲ್ಲಿ ಮೊನ್ನೆ ಕೋರ್ಟು ಕೂಡ ಎಲ್ಲ ಲಾಕ್ ಡೌನ್ ನಿಮಿತ್ತ ಬಂದ್ ಆಗಿದ್ದು ಈಗ ಹೋದ 4ನೇ ತಾರೀಕಿಗೆ ಭಕ್ತರೇನು ಒಂದು ಆ ಕೇಸ್ ಮಾಡಿದ್ರಲ್ಲ ಕೋರ್ಟ್ಗೆ ಆಸ್ತಿ ಸಲುವಾಗಿ ಆಸ್ತಿಯನ್ನ ಕೊಡಬಾರದು ಕೊಟ್ಟಿದ್ ತಪ್ಪು ಅನ್ನುವಂತದ್ದನ್ನ ಏನ್ ಹಾಕಿದ್ರಲ್ಲ ಅದು ಮೊನ್ನೆ ಇಷ್ಟು ದಿವಸದ ನಂತರದಲ್ಲಿ ಮೊನ್ನೆ ತಾನೇ ಆರ್ಗ್ಯುಮೆಂಟ್ ಆಯ್ತು 4ನೇ ತಾರೀಕಿಗೆ ಆರ್ಗ್ಯುಮೆಂಟ್ ಆಗಿದೆ ಆರ್ಗ್ಯುಮೆಂಟ್ ಆದ ನಂತರದಲ್ಲಿ ಮತ್ತೆ ಈಗ ದಸರಾದ 10 ದಿವಸದ ಕೋರ್ಟ್ ಸೂಟಿ ಬಂತು 19ನೇ ತಾರೀಕಿಗೆ ಇದೇ 19ಕ್ಕೆ ಕೋರ್ಟ್ ನಲ್ಲಿ ಮತ್ತೆ ಆರ್ಗ್ಯುಮೆಂಟ್ ಅರ್ಧ ಆಗಿದೆ ಇನ್ನು ಕಂಟಿನ್ಯೂ ಆಗಿ ಬಹುಶಃ 19ನೇ ತಾರೀಕಿಗೆ ಆರ್ಗ್ಯುಮೆಂಟ್ ಮುಗಿತೈತಿ ಒಂದು ಸ್ವಲ್ಪ ನಾವೇನ್ ಮಾಡಿದೀವಿ ಅಂತಂದ್ರೆ ಆರ್ಗ್ಯುಮೆಂಟ್ ಡೇಟ್ ಕೊಟ್ಟು ಬಿಟ್ಟಲ್ಲ ಕೋರ್ಟ್ ಈಗ ಲಾಕ್ ಡೌನ್ ಫ್ರೀ ಆದ ಕೂಡಲೇ ಒಂದು ಡೇಟ್ ಅನೌನ್ಸ್ಮೆಂಟ್ ಆಗಿಬಿಟ್ಟು ಕೋರ್ಟ್ ನೊಳಗ ಅದು ಏನಾಗುತ್ತೆ ನೋಡ್ಕೊಂಡು ಮುಂದಿನ ಚಾಲನೆಯನ್ನು ಕೊಡೋಣ ಅನ್ನುವಂತ ಒಂದು ಕಾರಣಕ್ಕಾಗಿ ನಾವು ಸುಮ್ಮನೆ ಇದ್ವಿ ದಿಂಗಾಲೇಶ್ವರ ಶ್ರೀಗಳೇ ಯಡಿಯೂರಪ್ಪ ಅವರು ಬದಲಾಗುವಂತಹ ಸಂದರ್ಭದಲ್ಲಿ ನೀವು ಹೋರಾಟ ಮಾಡಿದ್ರಿ ಆಗ ಕೂಡ ಕೊರೋನಾ ಇತ್ತು ಈಗ ಕೊರೋನಾ ರೀಸನ್ ಅನ್ನು ನೀವು ಕೊಡ್ತಾ ಇದ್ದೀರಾ ಸರಿ ಈಗ ಯಡಿಯೂರಪ್ಪನವರು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೊರೋನಾದಾಗಲೇ ಸ್ವಲ್ಪ ಫ್ರೀ ಆಗಿತ್ತು ಅಷ್ಟೇನು ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಇರಲಿಲ್ಲ ಆಗ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಫ್ರೀ ಆಗಿದೆ ದಿಂಗಾಲೇಶ್ವರ ಶ್ರೀಗಳು ಆಗಿದೆ 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 ಆದರೂ ಕೂಡ ನಿಮ್ಮ ಗಮನದಲ್ಲಿರಲಿ ಆ ಟೈಮ್ ನಲ್ಲಿ ಮಾಧ್ಯಮದವರ ಜೋಡಿ ಮಾತಾಡಲಿಕ್ಕೆ ಅಷ್ಟೇನಿದೆ ಆಗಲಿಲ್ಲ ನಾವು ಸಾರ್ವಜನಿಕರನ್ನ ಎಲ್ಲೂ ಕೂಡ ಸೇರಿಸುವಂತ ಪ್ರಯತ್ನ ಮಾಡಲಿಲ್ಲ ಯಡಿಯೂರಪ್ಪನವರ ಸಲುವಾಗಿ ಅವಾಗ ಕೇವಲ ಮಠಾಧಿಪತಿಗಳನ್ನ ಸೇರಿಸಿ ಅಲ್ಲಿ ಏನು ಮಾಡಿದೆವು ಅಂದ್ರೆ ಮಠಾಧಿಪತಿಗಳಿಗೂ ಕೂಡ ಬಹಳಷ್ಟು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಅಂತರ ಕಾಪಾಡ್ಕೋಬೇಕು ಸಾಕಷ್ಟು ಕಂಡೀಷನ್ಗಳೊಂದಿಗೆ ಮಠಾಧಿಪತಿಗಳ ಒಂದು ಗೋಷ್ಠಿಯನ್ನು ಮಾಡಿದಿವೆ ಹೊರತಾಗಿ ಅಲ್ಲಿ ಸಾರ್ವಜನಿಕರಿಗೆ ನಿಷೇಧ ಅಂತ ನಾವು ಹೇಳಿದ್ವಿ ತಾವು ಗಮನಿಸಿರ್ಬೋದು ತಮ್ಮ ಚಾನೆಲ್ ನವರು ಅಲ್ಲಿ ಇದ್ರು ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಇಲ್ಲ ಅಂದಿದ್ದನೆ ಕೊರೋನಾ ಕಾರಣದಿಂದ ಮತ್ತೊಂದು ಪ್ರಶ್ನೆ ಶ್ರೀಗಳೇ ಬೊಮ್ಮಾಯಿ ಅವರು ಕೂಡ ಸದಸ್ಯರು ಅನ್ನೋ ಕಾರಣಕ್ಕೇನೆ ಏನಾದರೂ ಸಾಫ್ಟ್ ಕಾರ್ನರ್ ಆಗ್ಬಿಟ್ರ ಶ್ರೀಗಳು ಅಂತ ನಾನು ಅಲ್ಲಿ ಯಾರದಾರೆ ಅವರದಾರೆ ಅದಕ್ಕಾಗಿ ನಾ ಹೆದರುವಂತ ಪ್ರಶ್ನೆನೇ ಇಲ್ಲ ಅಲ್ಲಿ ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿ ಅಧಿಕಾರ ಆಗಿತ್ತು ಅಂತಂದ್ರೆ ನಾನು ಇದನ್ನ ಮಾಡ್ತಿದ್ದಿಲ್ಲ ನಂದು ಉದ್ದೇಶ ಇಷ್ಟೇ ಒಂದು 900 ವರ್ಷದ ಪರಂಪರೆಯನ್ನು ಒಳಗೊಂಡಿರುವಂತಹ ಮಠ ಭೌತಿಕವಾಗಿ ನಾಶ ಆಗಬಾರದು ಸಾಮಾಜಿಕವಾಗಿ ಅದು ಅಧಃಪತನಕ್ಕೆ ಬರಬಾರದು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲಾ ರೀತಿಯಿಂದ ಧಾರ್ಮಿಕವಾಗಿ
ಆ ಮಠ ಬಹಳಷ್ಟು ಮುಂದಕ್ಕೆ ಬರಬೇಕು ಅನ್ನುವಂತ ಕನಸನ್ನ ಇಟ್ಟುಕೊಂಡು ಆ ಮಠಕ್ಕೆ ನನ್ನದೇ ಆದ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೇನೆ. ನನ್ನ ಸೇವೆ ಮುಂದೂ ವರಿತೈತಿ ಅಂತಕ್ಕಂಥ ಅದರೊಳಗೆ ಎರಡು ಮಾತೇ ಇಲ್ಲ. ಇಲ್ಲಿ ಬೊಮ್ಮಾಯಿಯವರೊಬ್ಬರು ಸದಸ್ಯರದಾರ ಅನ್ನುವಂತ ಪ್ರಶ್ನೆನ ಬರುವುದಿಲ್ಲ. ಬೊಮ್ಮಾಯಿಯವರು ಇನ್ನೂ ಹೆಚ್ಚಿನ ಹುದ್ದೆಗೆ ಹೋದ್ರು ಕೂಡ ಅದೇನು ನನಗೆ ಬಾಧಕ ಆಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ. ಓಕೆ, ಹಾಗಾದ್ರೆ ಶ್ರೀಗಳೇ ಮತ್ತೆ ನಿಮ್ಮ ಹೋರಾಟ ಯಾವಾಗ ಪ್ರಾರಂಭ ಆಗುತ್ತೆ, ನಿಮ್ಮ ಹೋರಾಟದ ರೂಪುರೇಷೆ ಹೇಗಿರುತ್ತೆ? ಈಗ ದಸರಾ ನಂತರದಲ್ಲಿ ಏನಿದು ಒಂದು ಆರ್ಗ್ಯುಮೆಂಟ್ ಜಜ್ಮೆಂಟ್ ಅನ್ನುವಂಥದ್ದನ್ನ ನ್ಯಾಯವಾದಿಗಳು ಹೇಳ್ತಾ ಇದ್ದಾರೆ, ಅದನ್ನೊಂದಿಷ್ಟು ನೋಡಿಕೊಂಡು ನಾವು ಮುಂದೆ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಮಾಡಿದ್ದೇವೆ. ಒಂದನ್ನ ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮದ ಚಾನೆಲ್ ಮೂಲಕ ನಾನು ಹೇಳೋದಂದ್ರೆ, ಹೋರಾಟ ನಿಂತಿಲ್ಲ, ಹೋರಾಟ ನಿಲ್ಲೋದಿಲ್ಲ. ಯಾರು ಏನೇ ತಿಳ್ಕೊಂಡಿದ್ರು ಕೂಡ ಅದು ತಪ್ಪು. ನಮ್ಮ ಹೋರಾಟ ಕೇವಲ ಒಂದು ಕೊರೋನಾ ನಿಮಿತ್ತ ಅದು ನಿಂತಿತ್ತೆ ಹೊರತಾಗಿ ಮತ್ತೊಂದಿಲ್ಲ. ನಾನು ಹೇಳಿದ್ದೆ ಕಾವಿ ತ್ಯಾಗ ಮಾಡ್ತೇನೆ, ಮಠದಾಸ್ತಿ ಮಠಕ್ಕೆ ಬರಲಿಲ್ಲ ಅಂದ್ರೆ ಕಾವಿ ತ್ಯಾಗ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದೆ. ಆದ್ರೆ ಈಗೂ ಕೂಡ ಬಹಳ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇನ್ನೂ ಮುಗುದಿಲ್ಲ, ಅದು ಪ್ರಸಂಗ ಮುಗುದಿಲ್ಲ, ಪ್ರಕರಣ ಮುಗುದಿಲ್ಲ. ಆ ಕಾರಣಕ್ಕಾಗಿ ನಾನು ನನ್ನ ಒಂದು ಸಿದ್ಧಾಂತದಲ್ಲಿ ಇದ್ದೇನೆ, ಆ ಮಠ ಉಳಿಸಬೇಕನ್ನುವಂತಹದ್ರಲ್ಲಿ ಯಾವ ತ್ಯಾಗಕ್ಕಾದ್ರೂ ಸಿದ್ಧ ನಾನು. ಅವತ್ತು ನೀವು ಏನು ಮಾತಾಡಿದ್ರು ಆ ಮಾತಿಗೆ ನಾನು ಇವತ್ತು ಕೂಡ ಬದ್ಧ, ಮುಂದೆನೂ ಕೂಡ ಬದ್ಧ ಅಂತ ಹೇಳ್ತೀರಾ? ಈಗೂ ಕೂಡ ಬದ್ಧ. ಅಂದ್ರೆ ನನಗೆ ಒಟ್ಟಾರೆ ಮಠ ಉಳಿಬೇಕು, ಮಠ ಬೆಳಿಬೇಕು. ಅಲ್ಲಿ ಯಾವ ವ್ಯಕ್ತಿಗಳನ್ನ ಗಮನಿಸ್ತಾ ಇಲ್ಲ, ನಾನು ವ್ಯಕ್ತಿಗಳನ್ನ ಕೌಂಟ್ ಮಾಡ್ತಾ ಇಲ್ಲ. ಯಾರಿದ್ದಾರೆ, ಏನಿದ್ದಾರೆ, ಸಾಮಾನ್ಯರು, ಅಸಾಮಾನ್ಯರು, ಸಣ್ಣವರು, ದೊಡ್ಡರು, ಆ ಪ್ರಶ್ನೆ ಇಲ್ಲ. ನನಗೆ ಮಠ ಉಳಿಬೇಕು. ಮಠ ಉಳಿದ್ರೆ ಇಡೀ ಉತ್ತರ ಕರ್ನಾಟಕಕ್ಕೆ ಬಡ ಮಕ್ಕಳಿಗೆ ಅನ್ನ ಸಿಕ್ಕಿತ್ತು, ಆಶ್ರಯ ಸಿಕ್ಕಿತ್ತು, ಸಮಾಜಮುಖಿ ಕೆಲಸ ಮಾಡ್ಲಿಕ್ಕೆ ಆದಿತ್ತು ಅನ್ನುವಂತ ಕನಸನ್ನ ಇಟ್ಕೊಂಡಿರ್ತಕ್ಕಂಥವ್ ನಾನು. ಮತ್ತೆ ಆಮೇಲೆ ನಮ್ಮ ಜಗದ್ಗುರುಗಳ ಜೋಡಿ ನಾನು ನಿಕಟ ಸಂಪರ್ಕದಲ್ಲಿ ಇದ್ದೇನೆ. ಈಗ ಆ ಮಠದ ಗುರುಗಳ ಜೋಡಿ ನಾನು ನಿಕಟ ಸಂಪರ್ಕದಲ್ಲಿ ಇದ್ದೇನೆ. ಆಗಾಗ ಕೂಡ್ತೀವಿ, ಮಾತಾಡ್ತೀವಿ, ಅದ್ರ ಬಗ್ಗೆ ಚಿಂತನೆ ಮಂಥನಗಳನ್ನ ಮಾಡ್ತಿರ್ತೀವಿ. ಬೇರೆ ಸಮಾಜದವ್ರ ಜೋಡಿನೂ ಕೂಡ ಮಾತಾಡ್ಕೊಂತಾನ ಇದೀವಿ, ಎಲ್ಲಾ ಹಿರಿಯರ ಜೋಡಿನೂ ಕೂಡ ಚರ್ಚೆ ಮಾಡ್ಕೊಂತಾನ ಇದೀವಿ. ಬಿಟ್ಟಿಲ್ಲ, ಬಟ್ ಮಾಧ್ಯಮದಲ್ಲಿ ಅದು ಕಂಡಿರ್ಲಿಕ್ಕಿಲ್ವೇ ಹೊರತಾಗಿ ನಾವು ಆ ಕೆಲಸದಿಂದ ಹಿಂದಕ್ಕೆ ಸರಿದೀವಿ ಅಂತ ಪ್ರಶ್ನೆನಲ್ಲ. ಓಕೆ, ಥ್ಯಾಂಕ್ ಯು ಲಿಂಗಾಲೇಶ್ವರ ಶ್ರೀಗಳೇ, ನ್ಯೂಸ್ ಫಸ್ಟ್ನ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಪ್ರತಿ ಕ್ಷಣ